ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಆ ಒಂದು ವ್ಯೂವರ್ಸ್ಗಳಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ನಾನು ಕೇಳುವಂಥದ್ದು. ದಯವಿಟ್ಟು ಈ ಒಂದು ವಿಡಿಯೋ ನೋಡಿದ ಮೇಲೆ ಎಲ್ಲ ವೀಕ್ಷಕರು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರವನ್ನು ಕೊಡಬೇಕು. ಸೊ ಮೊದಲನೇ ಪ್ರಶ್ನೆ ಹೀಗಿರುತ್ತೆ, ಪ್ರೀತಿಲಿ ಮೋಸ ಹೋಗೋರು ಯಾರು, ಹುಡುಗನ ಹುಡುಗಿ? ಇದು ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಪ್ರಶ್ನೆಗೆ ಹೈಯೆಸ್ಟು ಹುಡುಗರು ಅಥವಾ ಹುಡುಗಿರಾಗಿರ್ಬೋದು ಯಾರು ಜಾಸ್ತಿ ಕಮೆಂಟ್ ಮಾಡಿರ್ತಾರೆ, ಸೊ ಅದು ರೇಟಿಂಗ್ ಬರುವಂಥದ್ದು, ಅದು ಪಬ್ಲಿಕ್ ಕೊಡುವಂಥ ಒಂದು ಆನ್ಸರ್. ಓಕೆ, ನೆಕ್ಸ್ಟ್ ಬರೋಣ, ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತೆ ಅನ್ನೋದಾದರೆ ಎಷ್ಟು ಪರ್ಸೆಂಟೇಜ್ ಸಕ್ಸಸ್ ಆಗುತ್ತೆ? ಈ ಪ್ರಶ್ನೆಗೂ ಕೂಡ ಎರಡನೇ ಪ್ರಶ್ನೆ ಒನ್ಸ್ ಅಗೇನ್, ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತೆ ಅನ್ನೋದಾದರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಸಕ್ಸಸ್ಸು, ಅದ್ರ ಬಗ್ಗೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ, ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಒಳ್ಳೆಯದ ಕೆಟ್ಟದ್ದ? ಓಕೆ, ಎಷ್ಟೋ ಜನ ಲವ್ ಮ್ಯಾರೇಜ್ ಆಗ್ತಾ ಇದ್ದಾರೆ, ಎಷ್ಟೋ ಜನ ಲವ್ ಮ್ಯಾರೇಜ್ ಆಗಿ ಡಿವೋರ್ಸ್ಗಳು ಕೂಡ ಆಗಿರುವಂಥದ್ದು. ಅದಕ್ಕೆ ಜಸ್ಟ್ ಒಂದು ಒಪಿನಿಯನ್, ಒಂದು ಸರ್ವೆ ಥರ ಒಂದು ಒಪಿನಿಯನ್ ತಗೊಳ್ತಾ ಇದ್ದೀನಿ, ಅದರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ, ಅಪ್ಪ ಅಮ್ಮ ತೋರಿಸಿರ್ತಕ್ಕಂಥ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಮದುವೆ ಆಗೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಇವತ್ತು ಎಷ್ಟೋ ಕಥೆಗಳು ಕೇಳ್ತಾ ಇದ್ದೀವಿ ನಾವು, ಏನಂತ ಹೇಳಿದ್ರೆ ಇವತ್ತು ನಮ್ಮ ಜೊತೆಗೆ ಪರ್ಸನಲ್ ಲೈಫ್ ಹಂಚ್ಕೊಳ್ಳೋಕೆ ರೆಡಿ ಇಲ್ಲ, ಅಥವಾ ಇನ್ನೊಬ್ಬರೊಟ್ಟಿಗೆ ಯಾರೋ ಇದ್ದಾರೆ. ಸೊ ಈ ಥರ ಸುಮಾರು ಕಥೆಗಳಿದ್ದೀವಿ. ಸೊ ನಾಲ್ಕು ಪ್ರಶ್ನೆಗಳಿಗೆ ಪಬ್ಲಿಕ್ ಅಂತ ಏನಿದ್ದೀರಾ, ಸೊ ನೀವು ಒಂದು ವೋಟಿಂಗ್ ಮಾಡಿದಾಗ ಈ ಪ್ರಶ್ನೆಗಳಿಗೆ, ಸೊ ನೀವು ನನಗೂ ಅನ್ಬೋದು ನೀವು ಮಾಡೋ ಕೆಲಸ ಇಲ್ವಾ ಅಂತ ಕೇಳ್ಬೋದು, ಬಟ್ ಆ ಥರದ್ದಲ್ಲ, ಜಸ್ಟ್ ಇವಾಗ ಒಂದು ಪ್ರಶ್ನೆ ಕೇಳೋದ್ರ ಮುಖಾಂತರ ರೇಟಿಂಗ್ ಯಾರಿಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡ್ತೀನಿ. ಬಿಕಾಸ್ ಇದೇ ಒಂದು ರಿಲೇಟೆಡ್ ಮೇಲೆ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಂಪಲ್ಸರಿ ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ ಬರಲೇಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇದೇ ಥರದ ಸುಮಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಲವ್ ಯು.